ಸರ್, ಈಗ ಆಗಸ್ಟ್ ಈ ತಿಂಗಳಾಂತ್ಯಕ್ಕೆ ರಾಜ್ಯಾಧ್ಯಕ್ಷರ ಒಂದು ಅಧಿಕಾರಾವಧಿ ಮುಕ್ತಾಯ ಆಗ್ತಾ ಇದೆ, ಮತ್ತೆ ಆಕಾಂಕ್ಷಿಗಳು ಕೂಡ ಬಹಳಷ್ಟು ಜನ ಇದ್ದಾರೆ. ಈ ವಿಚಾರದಿಂದ ಬಹಳಷ್ಟು ಆಕಾಂಕ್ಷಿಗಳು ಯೂಟರ್ ನೋಡಿತಾ ಇದ್ದಾರೆ ಅಂತ ನೋಡಿ. ನಮ್ಮಲ್ಲಿ ಸಂವಿಧಾನ, ನಮ್ಮ ಪಕ್ಷದ ಸಂವಿಧಾನದ ಪ್ರಕಾರ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾ ಇದೆ. ಅದು ಹಿಂದಿನಿಂದನೂ ನಡ್ಕೊಂಡು ಬಂದಿರುವಂಥದ್ದು. ಅದರ ಪ್ರಕಾರ ಅವರು 3 ವರ್ಷದ ಅವಧಿ ಮುಗಿದ ನಂತರ ಬೇರೆ ರಾಜ್ಯಾಧ್ಯಕ್ಷರು ಮಾಡಿರುವಂಥದ್ದು ನಮ್ಮಲ್ಲಿ ರೂಢಿಯಲ್ಲಿರುವಂಥದ್ದು, ಅದರಲ್ಲೇನು ವಿಶೇಷ ಇಲ್ಲ. 3 ವರ್ಷದ ಬದಲಾವಣೆ ಆಗಿ ಅವ್ರು ಮಾಡಿದ ತಕ್ಷಣವೇ ನಾವು ಜಿಲ್ಲಾಧ್ಯಕ್ಷರನ್ನ ಮತ್ತು ಮಂಡಲಾಧ್ಯಕ್ಷರನ್ನ ಸಹಿತ ನಾವು ಬದಲಾವಣೆಯನ್ನು ಮಾಡ್ತೇವೆ. ಅದು ರುಟೀನ್ ಪ್ರೊಸೆಸ್ ಅದು. ಅದರಿಂದ ಯಾವುದೇ ರೀತಿಯಿಂದ ಬಹಳಷ್ಟು ಜನ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಸ್ಪೀಡಲ್ಲಿ ಇದರಲ್ಲಿ ಸ್ಪರ್ಧಿಗಳಿದ್ದಾರೆ ಅಂದರೆ ನಮ್ಮ ಪಕ್ಷದ ವರ್ಚಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಅದರಲ್ಲಿ ಭಾಳಷ್ಟು ಜನ ಯಾರೂ ಇಲ್ಲಪ್ಪ ಆ ಪಕ್ಷದಲ್ಲಿ ಅನ್ನುವಂಥದ್ದು ಆಗಿರಬಾರ್ದು. ನಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನಮ್ಮ ಪಕ್ಷ ಭಾಳ ಎತ್ತರಕ್ಕಿದೆ ಅನ್ನುವಂಥದ್ದನ್ನೇ ಅದು ಸೂಚನೆ ತೋರಿಸ್ತದೆ. ಅದ್ರ ಸಲ ಭಾಳ ಒಳ್ಳೆಯ ಬೆಳವಣಿಗೆ ಅದು. ಅದ್ರ ಸಲಕ್ಕೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಪರಿವಾರ ಹಿರಿಯರು ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸರಿ, ಇವತ್ತಿನ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋಂಥದ್ದು ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ಅದು ತೆಗೆದುಕೊಂಡ ನಿರ್ಧಾರಕ್ಕೆ ನಮ್ಮೆಲ್ಲ ನಮ್ಮ ಪಕ್ಷದ ಹಿರಿಯರು ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಲ್ಲರೂ ಅದನ್ನು ಒಪ್ಪುವಂತೆ ಕೆಲಸ ಮಾಡ್ತೇವೆ. ಸಿದ್ದರಾಮಯ್ಯನವರು ಧರ್ಮ ಒಡೆದ ವಿಚಾರವಾಗಿ ಬಹಳಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ ಸರ್. ನೋಡಿ, ಅದಕ್ಕೆ ಈಗಾಗಲೇ ಅವ್ರು ಪ್ರತಿಫಲ ಉಂಡಿದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ಗೊತ್ತಾಗಿ ಅದ್ರ ಬಗ್ಗೆ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಅದನ್ನು ಮುಂದುವರಿಸಲಾರ್ದೇನೆ ಒಂದು ಅವ್ರವ್ರ ಸಮಾಜ ಅವರವರು ಒಂದು ಒಗ್ಗಟ್ಟಾಗಿ ಉಳಿಲಿಕ್ಕೆ ರಾಜಕಾರಣದಲ್ಲಿ ಯಾವುದೇ ಪಕ್ಷದವ್ರು ಇರ್ಬೋದು ಅದಪ್ಪ ಧರ್ಮವನ್ನು ಹೊಡೆಯುವಂಥ ಕೆಲಸಕ್ಕೆ ಯಾರು ಕೈ ಹಾಕಬಾರ್ದು. ಈಗ ಮಡಿಕೇರಿಯಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಸರ್, ಯಾಕಂದರೆ ಇಲ್ಲಿ ದನದ ಮಾಂಸ ವಿಚಾರಗಳೆಲ್ಲ ಕೂಡ ಪ್ರಸ್ತಾಪಗಳಾಗ್ತಾ ಇದೆ. ಅದೆಲ್ಲದಕ್ಕೂ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಅದಕ್ಕೆ ಏನು ಮಾಡಬೇಕು, ಯಾಕಂದ್ರೆ ನಾವು ಕಣ್ಣಾರೆ ನೋಡಿಲ್ಲ. ಏನಾದರೂ ಕಣ್ಣಾರೆ ನೋಡಲಾರ್ದೇ ಅದನ್ನು ಕಮೆಂಟ್ಸ್ ಮಾಡೋದು ಅಷ್ಟೊಂದು ಸರಿಯಾಗೋದಿಲ್ಲ. ಯಾರು ಗಮನಕ್ಕೆ ಬರ್ತದೆ ಅದನ್ನು ನೇರವಾಗಿ ನಮ್ಮ ಮೇಲಿನವ್ರ ಗಮನಕ್ಕೆ ತಂದು ಅವ್ರ ಮುಂದಿನ ತೀರ್ಮಾನ ತೆಗೆದುಕೊಳ್ಳಕ್ಕೆ ಅವ್ರು ಬಿಡ್ತಾ ಇದೆ. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.